ಐನಾಪುರ್ ಯಾತ್ ನೀರಾವರಿ ಯೋಜನೆಯ ಕಾಲುವೆಯಿಂದ 21,442 ಹೆಕ್ಟೇರ್ ಭೂಮಿಗೆ ನೀರು ಹರಿಸಲಾಗುತ್ತಿದ್ದು, ಇದರಿಂದ ಐನಾಪುರ್, ಮೋಳೆ, ಮುರುಗುಂಡಿ, ಮಸರಗುಪ್ಪಿ, ಮಂಗಸೂಳಿ, ಕೆಂಪವಾಡ, ನವಲಿಹಾಲ್, ಕವಲ್ಗುಡ್ಡ, ಸಿದ್ದವಾಡೆ, ಲೋಕೂರು ಗ್ರಾಮಗಳ ರೈತರು ಕಾಲುವೆಯ ನೀರಿನ ಲಾಭ ಪಡೆದುಕೊಳ್ಳಲಿದ್ದಾರೆ ಎಂದು ಮಂಗಳವಾರ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ರಾಜು ಕಾಗೆ ಹೇಳಿದರು. 2011ರಲ್ಲಿ ಈ ಯೋಜನೆ ನಾವು ಚಾಲನೆ ಕೊಟ್ಟು ಇವತ್ತು 10-15 ವರ್ಷದಿಂದ ಮುಸುಳೆ, ಕೆಂಪವಾಡ, ನವಣ್ಯಾಳ ಎಲ್ಲ ಈ ಗ್ರಾಮೀಣ ಜನರು ರೈತರ ಜನರಿಗೆ ಉಂಟಾಗುವ ದೃಷ್ಟಿಯಿಂದ ಸಾಕಷ್ಟು ಈಗಾಗಲೇ 11 ವರ್ಷದಿಂದ ಎಲ್ಲ ರೈತರಿಗೆ ಒಂದು ಪರಿಹಾರ ಸಿಕ್ಕು, ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಜನರಿಗೆ ಅನುಕೂಲ ಆಗೈತಿ. ಇವತ್ತು ಪ್ರಾರಂಭ ಮಾಡಿದ್ದೀವಿ. ಜೊತೆ ಜೊತೆಗೆ ಬಸವೇಶ್ವರ ಯಾತ್ ನೀರಾವರಿಯನ್ನು ಕೇವಲ ಒಂದು ತಿಂಗಳಲ್ಲಿ ಎಲ್ಲ ಕಾಮಗಾರಿ ಮುಗಿದಿದೆ. ಕೇವಲ ಕನೆಕ್ಷನ್ ಕೊಡೋದಷ್ಟೇ ಇದೆ, ಲೈನ್ ಕನೆಕ್ಷನ್ ಕೊಟ್ಟ ನಂತರ ಅದನ್ನು ಪ್ರಾರಂಭ ಮಾಡಿ ಮೊದಲನೇ ಹಂತದ ಅಂದರೆ ಒಂದು 20,000 ಎಕರೆ 10,000 ಹೆಕ್ಟರ್ಗೆ ನೀರು ಕೊಡುವಂಥ ಯೋಜನೆಯನ್ನು ಶೀಘ್ರದಲ್ಲಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಾಗಲಿ ಅಥವಾ ನೀರಾವರಿ ಮಂತ್ರಿಗಳು, ಎಲ್ಲ ಮಂತ್ರಿಗಳು, ಎಲ್ಲ ಅತಿಥಿಗಳನ್ನು ಕರೆಸಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಆ ಎರಡೂ ಜಿಲ್ಲಾ ಪಂಚಾಯತಿ, ಮನಮೋಹಿ ಮತ್ತು ಜಿಲ್ಲಾ ಪಂಚಾಯತಿಯ 9 ಹಳ್ಳಿಗಳಿಗೆ ಅದು 21,000 ಹೆಕ್ಟರ್ 15,000 ಎಕರೆ ಜಮೀನುಗಳಿಗೆ ನೀರಾವರಿ ಕೊಡುವಂಥ ಯೋಜನೆಯನ್ನು ಶೀಘ್ರದಲ್ಲಿಯೇ ಲೋಕಾರ್ಪಣೆ ಮಾಡ್ತೀವಿ ಅಂತ ವಿಚಾರವನ್ನು ಹೇಳಿದ್ದೀನಿ. ಈ ಯೋಜನೆ ಇವತ್ತು ಪ್ರಾರಂಭವಾಗಿ ಮುಂದೆ ನಮ್ಮ ರೈತರು ಶುರು ಮಾಡಲಿಕ್ಕೆ ಕರೆಂಟ್ ಮಾಡುವಂಥ ಐನಾಪುರ್ ಯಾತ್ ನೀರಾವರಿ ಯೋಜನೆಯ ಕಾಲುವೆಗೆ ನೀರು ಹರಿಸುವ ಪಂಪ್ ಸೆಟ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಯೋಜನೆ ಸನ್ 2011ರಲ್ಲಿ ಪ್ರಾರಂಭವಾಗಿದ್ದು ಇದರಿಂದ ಈ ಭಾಗದ ರೈತರಿಗೆ ಅನುಕೂಲವಾಗಿದೆ. ರೈತರ ಜಮೀನುಗಳಿಗೆ ಈ ನೀರಿನಿಂದ ಅವರ ಜೀವನ ಮಟ್ಟ ಸುಧಾರಿಸಿದೆ. ಇದರಿಂದ ಒಟ್ಟಿನಲ್ಲಿ ಕಾಗವಾಡ ಮರುಕ್ಷೇತ್ರದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ವಿಜಯ್ ಮಹಾಂತೇಶ್, ಅರಕೇರಿ, KMM ಕನ್ನಡ, ಕಾಗವಾಡ.